ಶ್ರೀಲಂಕಾ ವಿರುದ್ಧ ನಡೆದಂತ ಎರಡನೇ ಓಡಿಐ ಪಂದ್ಯದಲ್ಲಿ ದೀಪಕ್ ಚಹರ್ ಹಾಗೂ ಭುವನೇಶ್ವರ್ ಕುಮಾರ್ ಅವರು ಗೆದ್ದಾಗಿದ್ದಂತ ಶ್ರೀಲಂಕಾದ ಪಂದ್ಯವನ್ನ ಅವರ ಜೇಬಿನಿಂದ ಕಿತ್ಕೊಂಡಿದ್ದಾರೆ. ಇನ್ನು ಈ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಕ್ಕೆ ಬಂದಂತ ಟೀಂ ಇಂಡಿಯಾ ಆರಂಭದಲ್ಲಿ 3 ವಿಕೆಟ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಮನೀಶ್ ಪಾಂಡೆ 31 ಬಾಲ್ಗೆ 37 ರನ್ ಗಳಿಸಿ ವಿಚಿತ್ರವಾಗಿ ರನ್ ಔಟ್ ಆದ್ರೆ ಸೂರ್ಯಕುಮಾರ್ ಯಾದವ್ 53 ರನ್ ಗಳಿಸಿ ಔಟ್ ಆಗ್ಬಿಡ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ ಡಕ್ಔಟ್ ಆದ್ಮೇಲೆ ಇಂಡಿಯಾಗೆ ಸಿಕ್ಕಾಪಟ್ಟೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಕೃಣಾಲ್ ಪಾಂಡ್ಯ 35 ರನ್ ಗಳಿಸಿ ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ ಅನ್ನುವಾಗ ಅವರು ಕೂಡ ಔಟ್ ಆಗ್ಬಿಡ್ತಾರೆ. ಕೇವಲ 35 ಓವರ್ಗಳಿಗೇನೆ ಟೀಂ ಇಂಡಿಯಾ 7 ವಿಕೆಟ್ ಅನ್ನು ಕಳ್ಕೊಂಡಾಗಿರುತ್ತೆ. ಇನ್ನೇನು 15 ಓವರ್ನಲ್ಲಿ ಟೀಂ ಇಂಡಿಯಾನ ಖಂಡಿತವಾಗ್ಲೂ ಶ್ರೀಲಂಕಾ ಆಲ್ ಔಟ್ ಮಾಡ್ತಾರೆ ಅನ್ಕೊಂಡಿರುವಾಗ ದೀಪಕ್ ಚಹರ್ ಹಾಗೂ ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗಲ್ಲಿ ಹೇಗೆ 3-3 ವಿಕೆಟ್ ಅನ್ನು ತೆಗೆದು ಮಿಂಚಿದ್ರೋ ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ಮಿಂಚ್ತಾರೆ. ಭುವನೇಶ್ವರ್ ಕುಮಾರ್ ನಾಟ್ ಔಟ್ ಆಗಿ ಉಳಿದು 28 ಬಾಲ್ಗೆ 19 ರನ್ ಗಳಿಸಿದ್ರೆ ಮತ್ತೊಂದು ಎಂಡ್ನಲ್ಲಿ ದೀಪಕ್ ಚಹರ್ ಮಾತ್ರ ಕೇವಲ 82 ಬಾಲ್ಗೆ 69 ರನ್ ಗಳಿಸಿ ನಾಟ್ ಔಟ್ ಆಗಿ ಇಟ್ಕೊಂಡು ಪಂದ್ಯವನ್ನು ಗೆಲ್ಲಿಸ್ತಾರೆ. ದೀಪಕ್ ಚಹರ್ ಆಗಾಗ ಬೌಂಡ್ರಿಗಳನ್ನ ಗಳಿಸಿ ಮಧ್ಯದಲ್ಲಿ ಒಂದು ಸಿಕ್ಸ್ ಅನ್ನ ಕೂಡ ಗಳಿಸ್ತಾರೆ. ಪಂದ್ಯ ಸೋತೆ ಆಯ್ತು ಅಂತ ಎಲ್ಲರೂ ಕೂಡ ಎಣಿಸಿರುವಾಗ ದೀಪಕ್ ಚಹರ್ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಸಿಗುತ್ತೆ. ಇನ್ನ ತಂಡದ ಎಲ್ಲಾ ಆಟಗಾರರು ಕೂಡ ಪಂದ್ಯ ಮುಗ್ದಾದ ನಂತರ ದೀಪಕ್ ಚಹರ್ ಅನ್ನ ತಬ್ಕೊಂಡು ಖುಷಿ ಪಡ್ತಾರೆ. ಇನ್ನ ಚಹರ್ ಅವರ ಆಟವನ್ನ ನೋಡಿ ಗುರುಗಳಾದಂತ ರಾಹುಲ್ ದ್ರಾವಿಡ್ ಕೂಡ ಮೆಚ್ಕೋತಾರೆ.